ಶ್ರೀ ಶಿವಪಾರ್ವತಿ ಕಲ್ಯಾಣ ನವೆಂಬರ್ 24 ಭಾನುವಾರ ಸಂಜೆ 5 ಗಂಟೆಗೆ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ. ನಾನು ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿ. ಕ್ಷೇತ್ರ ಕೈ ತಪ್ಪಿ ಹೋಗ್ತಿರೋದಕ್ಕೆ ಅಸಮಾಧಾನ ಸಹಜ. ಒಮ್ಮೆ ಕ್ಷೇತ್ರ ಕೈ ತಪ್ಪಿ ಹೋಯಿತು ಅಂದ್ರೆ ಮುಗೀತು, ಬೇರೆ ಕ್ಷೇತ್ರ ಹುಡುಕಿಕೊಳ್ಳುವುದು ಅನಿವಾರ್ಯ ಅಂತ ಬೆಂಗಳೂರಲ್ಲಿ ಡಿಸಿಎಂ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನ ನೀಡಿದ್ದಾರೆ. ಓಕೆ, ನಾನು ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿ. ಕ್ಷೇತ್ರ ಕೈತಪ್ಪಿ ಹೋಗ್ತಿರೋದಕ್ಕೆ ಅಸಮಾಧಾನ ಆಗೋದು ಸಹಜ, ಯಾಕಂದ್ರೆ ಈಗ ಲಕ್ಷ್ಮಣ್ ಸವದಿ ಬದಲು ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ನೀಡಲಾಗಿದೆ. ಇದರಿಂದ ಸಹಜವಾಗಿ ಲಕ್ಷ್ಮಣ್ ಸವದಿಗೆ ಸಾಕಷ್ಟು ಒಂದು ಅಸಮಾಧಾನ ಆಗಿದೆ. ಒಮ್ಮೆ ಕ್ಷೇತ್ರ ಕೈತಪ್ಪಿ ಹೋಯ್ತು ಅಂದ್ರೆ ಮುಗೀತು ಅಂತಾನೆ ಅರ್ಥ, ಬೇರೆ ಕ್ಷೇತ್ರ ಹುಡುಕಿಕೊಳ್ಳೋದು ಅನಿವಾರ್ಯ ಆಗ್ಬಿಡುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನ ನೀಡಿದ್ದಾರೆ. ಅಫ್ಕೋರ್ಸ್ ಈ ಆಸ್ ಅ ಪಾಯಿಂಟ್, ಬಟ್ ಆದ್ರೆ ಈಗ ಬೇರೆ ದಾರಿ ಇಲ್ಲ ಯಡಿಯೂರಪ್ಪ ಅವ್ರಿಗೆ, ಯಾಕಂದ್ರೆ ಮಹೇಶ್ ಕುಮಟಳ್ಳಿಯ ಮೇಲೆ ಸಾಕಷ್ಟು ಒಂದು ನಂಬಿಕೆ ಇಟ್ಟಿದ್ದಾರೆ ಯಡಿಯೂರಪ್ಪ ಅವರು. ಯಾಕಂದ್ರೆ ಇವರೆಲ್ಲ ಅನರ್ಹ ಶಾಸಕರಿಂದ ನಾನು ಸರ್ಕಾರ ಒಂದು ರಚನೆ ಮಾಡಿದ್ದೇನೆ ಅನ್ನೋ ಒಂದು ಬಾಂಡಿಂಗ್ ಇದೆ. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಲಕ್ಷ್ಮಣ್ ಸವದಿಗೆ ಟಿಕೆಟ್ ಕೈತಪ್ಪಿರೋದಕ್ಕೆ ಸಾಕಷ್ಟು ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಅವರನ್ನ ಸಮಾಧಾನ ಪಡಿಸೋದಕ್ಕೆ ಎಲ್ಲಾ ಬಿಜೆಪಿ ನಾಯಕರು ಪ್ರಯತ್ನ ಮಾಡ್ತಾ ಇದಾರೆ. ಇತ್ತ ಬಸವರಾಜ ಬೊಮ್ಮಾಯಿ ಕೂಡ ಮನವೊಲಿಸುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಯಡಿಯೂರಪ್ಪ ಅವರು ಕೂಡ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಒಂದು ಮಾತುಕತೆ ಚರ್ಚೆಯನ್ನ ನಡೆಸಿದ್ದಾರೆ ಅವರ ಜೊತೆ. ಪಕ್ಷ ಏನು ನನಗೆ ಸೂಚನೆಯನ್ನು ಕೊಡ್ತದೆ ಅದನ್ನು ಮಾಡ್ತಕ್ಕಂಥದ್ದು ಮೊದಲಿನಿಡಿದು ನನ್ನ ಪರಿಪಾಠ. ಪಕ್ಷ ಏನು ತೀರ್ಮಾನ ತಗೊಂಡಿದೆ ಅದಕ್ಕೆ ನಾನು ಬಂದಿದ್ದೆ. ನಾನು ಪಕ್ಷದ ಪರವಾಗಿ ಈ ಉಪಚುನಾವಣೆಯಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟೆಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತರಲಿಕ್ಕೆ ನನ್ನದೇ ಆಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಪ್ರಚಾರಗಳನ್ನು ಮಾಡ್ತೇನೆ. ಸರ್, ನಿಮಗೆಲ್ಲ ಅಸಮಾಧಾನ ಇದೆ, ನಿನ್ನೆಯಿಂದ ಕೂಡ ಬಿಜೆಪಿ ಜೊತೆ ಕಾಣಿಸ್ಕೊಳ್ತಾ ಇಲ್ಲ, ಗುರ್ಸ್ಕೊಳ್ತಾ ಇಲ್ಲ, ಸಿಎಂ ಜೊತೆ ನಿರಂತರವಾಗಿ ಬೆಂಗಳೂರಲ್ಲಿದ್ದರೂ ಕೂಡ ನೀವು ಪಕ್ಷದ ಕಾರ್ಯಕ್ರಮಕ್ಕೆ ಹೋಗಿರಲಿಲ್ಲ ನಿನ್ನೆ? ಇಲ್ಲ, ನಿನ್ನೆ ನಾನು ಅಧ್ಯಕ್ಷರಿಗೆ ಹೇಳಿದ್ದೆ ನಾನು ಬೇರೆ ಒಂದು ಖಾಸಗಿ ಕಾರ್ಯಕ್ರಮ ಇರೋದ್ರಿಂದ ನಾನು ಅಲ್ಲಿ ಪಕ್ಷದ ಕಚೇರಿಗೆ ಬರಲ್ಲ, ಸಾಯಂಕಾಲ ನಾನು ಫ್ರೀ ಆದ ಕೂಡಲೇ ಬರ್ತೀನಿ ಅಂತ ಹೇಳಿ. ಇನ್ನು ಸಿ ಎಂ ಅವ್ರಿಗೆ ಭೇಟಿಯಾಗಿದ್ದು, ಇವತ್ತು ಭೇಟಿಯಾಗಿದ್ದು, ಈ ಚುನಾವಣೆ ಒಂದು ಯಾವ ರೀತಿ ನಡೆಸಬೇಕು ಅಂತಕ್ಕಂಥ ಸಾಕಷ್ಟು ಚರ್ಚೆಗಳನ್ನು ಮಾಡಿಕೊಂಡಿದ್ದೀನಿ. ಈಗ ನನಗೆ ಶಾಸಕನಿಲ್ಲದಂಥ ಸಂದರ್ಭದಲ್ಲಿ ಅವರು ಮಂತ್ರಿ ಮಾಡಿದ್ದಾರೆ, ಉಪಮುಖ್ಯಮಂತ್ರಿನೂ ಮಾಡಿದ್ದಾರೆ, ಅದರದ್ದು ತೀರ್ಮಾನವೂ ಅವರೇ ಮಾಡ್ತಾರೆ. ಮುಂದುವರೆಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನವೂ ಅವರೇ ಮಾಡ್ತಾರೆ. ನಾನು ಯಾವುದೇ ಮಾತುಕತೆಯನ್ನು ಮಾಡೋದಾಗಲಿ ಯಾಕೆ ಮಾಡಬೇಕು? ಮೊದಲು ಅವರು ಆಲೋಚನೆ ಮಾಡೇ ಮಾಡಿದ್ದಾರಲ್ಲ, ಮುಂದುವರೆಸಬೇಕು ಅನ್ನುವಂಥದ್ದು ಆಲೋಚನೆ ಇದ್ದರೆ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಅವರ ಮಾತುಗಳನ್ನು ಕೇಳ್ತಿದ್ರೆ ಅವರು ಬಹಳ ಡಿಪ್ರೆಸ್ ಆಗಿದ್ದಾರೆ ಅನ್ನೋ ರೀತಿ ಕಾಣ್ತಾ ಇದೆ. ಯಾಕಂದರೆ ಒಂದು ಕ್ಷೇತ್ರಕ್ಕೆ ಅಟ್ಯಾಚ್ ಆಗಿಬಿಟ್ರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ತುಂಬ ಸಮಸ್ಯೆ ಆಗುತ್ತೆ, ಕ್ಷೇತ್ರ ಬಿಟ್ಟು ಹೋದರೆ ಅನ್ನೋದು ಅವರ ನೋವು. ಸೊ ಹೀಗಾಗಿ ಈ ಹ್ಯಾಸ್ ಅ ಪಾಯಿಂಟ್, ಬಟ್ ಮುಂದಿನ ದಿನಗಳಲ್ಲಿ ಏನಾಗಬಹುದು, ಬೇರೆ ಏನಾದರೂ ಅವ್ರಿಗೆ ಬೇರೆ ಕ್ಷೇತ್ರವನ್ನು ಕೊಡ್ತಾರಾ ಮುಂದೆ ಅವ್ರ ರಾಜಕೀಯ ಭವಿಷ್ಯಕ್ಕೆ? ಇದೊಂದು ರೀತಿ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಅಲ್ವಾ ದಿವ್ಯಾ? ಆ ಕಾರಣದಿಂದಾಗಲೇ ಲಕ್ಷ್ಮಣ್ ಸವದಿ ಅವರು ನಿನ್ನೆ ಸಿಎಂ ಅವ್ರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ರು. ತಡರಾಸ್ ಅವರು ಕೂಡ ಸವದಿ ಅವ್ರನ್ನ ಮನವೊಲಿಸುವ ಪ್ರಯತ್ನವನ್ನು ಸಿಎಂ ಮಾಡಿದ್ರು. ಈಗ ಬೊಮ್ಮಾಯಿ ಅವರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿ ಹೋಗಿದ್ದಾರೆ. ಬೊಮ್ಮಾಯಿ ಅವರಿಗೆ ಸವದಿ ಅವರ ಮನವೊಲಿಕೆ ಜವಾಬ್ದಾರಿಯನ್ನು ಸಿಎಂ ನೀಡಿರೋ ಕಾರಣದಿಂದ ಬೊಮ್ಮಾಯಿ ಅವರು ಕೂಡ ಮಾತನಾಡಿದ್ರು. ಈಗ ನನಗೆ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ, ಟೀಪಾಗಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ, ಸವದಿ ಅವರು ಒಟ್ಟಾರೆ ನೀವು ಏನಾದ್ರೂ ಮಾಡಿ ನಾನು ನೀವು ಹೇಳದಂಗೆ ನೀವು ಕೊಟ್ಟಿರುವ ಟಾಸ್ಕ್ ಗಳನ್ನೇ ಮಾಡ್ಕೊಂಡಿರ್ತೀನಿ, ಆದ್ರೆ ನನ್ನ ಫ್ಯೂಚರ್ನ ಕಾಪಾಡುವಂತದ್ದು, ನನ್ನ ಫ್ಯೂಚರ್ ಸೇಫ್ ಮಾಡುವಂತ ಜವಾಬ್ದಾರಿ ನಿಮ್ ಮೇಲೆ ಇದೆ ಅನ್ನುವಂತ ಒಂದು ರಿಕ್ವೆಸ್ಟ್ ಅನ್ನ ವರಿಷ್ಠರಿಗೂ ಮಾಡಿದ್ದಾರೆ, ಸಿಎಂ ಅವ್ರಿಗೂ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆ ಕಾರಣದಿಂದಾಗ್ಲೇನೆ ಸೌದಿ ಕನ್ವಿನ್ಸ್ ಆಗಿರೋ ಕಾರಣದಿಂದಾಗ್ಲೇನೆ ಈಗ ಅಥಣಿ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಬಹಿರಂಗವಾಗಿ ಮಾಧ್ಯಮಗಳಿಗೆ ಸೌದಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ದಿವ್ಯಾ. ಮತ್ತೆ ಪರ್ಯಾಯ ಕ್ಷೇತ್ರ ಹುಡುಕಿಕೊಳ್ಳೋದು ಕೂಡ ಅನಿವಾರ್ಯ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ವಿಚಾರ. ಮತ್ತೆ ಯಾವ ಕ್ಷೇತ್ರವನ್ನು ಅವರು ಹುಡುಕೊಳ್ತಾರೆ ಅನ್ನುವಂತ ಒಂದಿಷ್ಟು ಕುತೂಹಲಗಳು ಕೂಡ ಇದೆ ದಿವ್ಯ. ಓಕೆ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. We'll be right back.